ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮನೆಗೆ ಹೋದ್ರೆ ನಿಮ್ಮ ಅಮ್ಮ ನನ್ನ ಮರ್ಯಾದೆ ಕಳೀತಾರೆ, ಆಚೆ ಬಂದ್ರೆ ಆ ಅಕ್ಕಿಲಿ ಹಿಂದೆ ಬೀಳ್ತಾನೆ. ನಾನ್ ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ಅನ್ಸ್ಬಿಟ್ಟಿದೆ. ಇಲ್ಲಿ ಬಂದ್ ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಸಮರ್ಥ್, ನಾನೊಬ್ಳು ಮಗಳಾಗಿ ನಾನ್ ಮಾಡ್ಬೇಕಾಗಿರೋ ಕರ್ತವ್ಯನ ಮಾಡ್ಲೇಬೇಕಲ್ವಾ? ನಮ್ಮಮ್ಮ ನನ್ ಮಗಳು ಬರ್ತಾಳೆ, ನಮ್ ಮರ್ಯಾದೆ ಉಳಿಸ್ತಾಳೆ, ನಮಗ್ ನ್ಯಾಯ ಕೊಡಿಸ್ತಾಳೆ ಅಂತ ಕಾಯ್ತಿದ್ದಾರೆ. ಆದ್ರೆ ನಾನಿಲ್ಲಿ ಮಕ್ಳು ಸಂಸಾರ ಅನ್ಕೊಂಡ್ ಕೂತ್ರೆ ಹೇಗಾಗತ್ತೆ ಹೇಳಿ? ಇಲ್ಲ, ನನ್ಗೆ ನನ್ ಗುರಿನೇ ಮುಖ್ಯ. ನನ್ ಗುರಿನ ನಾನ್ ತಲುಪ್ಲೇಬೇಕು. ಅದಕ್ಕೆ ಯಾರ ಅಡ್ಡ ಬಂದ್ರು ಅವ್ರನ್ನ ದೂರ ಮಾಡ್ಕೊಳ್ಳೇಬೇಕು ಅಷ್ಟೇ. ಅದು ಹಾಗಲ್ಲ ಗುಲಾಬಿ ಅವರೇ, ಪ್ಲೀಸ್ ಸಮರ್ಥ್, ದಯವಿಟ್ಟು ನೀವಿಲ್ಲಿಂದ ಹೊರಡಿ, ನನಗ್ ನೆಮ್ಮದಿ ಬೇಕು. ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ನಾನು ಒಬ್ಬನೇ ಹೋದ್ರೆ ಮನೆಯವ್ರಿಗೆ ಅನುಮಾನ ಬರುತ್ತೆ. ನಾನು ಏನ್ ಮಾಡೋದಕ್ಕೂ ಆಗಲ್ಲ, ನೀವೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಇದು ರಮ್ಮೆ ಮೇನಕೆಯ ವಂಶದ ಬೆಡಗಿ ನೋಡು. ಈ ಮಾಲು ಹೊಸ ಮಾಲು ನೋಡ್ರೆ, ಹುಡುಗಿ ಅಂದ್ರೆ ಓಕೆ, ಮಾಲು ಅಂತ ಇದ್ರಲ್ಲ ಯಾಕೆ? ಮೇಡಮ್ ಅವ್ರೆ, ನಾನ್ ನಿಮ್ಮನ್ನ ಮಾಲು ಅಂತ ಕರ್ದಿಲ್ಲ, ಮಾಲಿನಿ ಮೇಡಮ್ ಅವ್ರನ್ನ ಶಾರ್ಟ್ ಕಟ್ ಅಲ್ಲಿ ಮಾಲು ಅಂತ ಕರ್ದೆ. ನೀವು ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ರಲ್ಲ, ಜನರಲ್ ವಾರ್ಡ್ ಅಲ್ಲಿ ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ರಾ? ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದೆ. ಮತ್ತೆ ಯಾಕೆ ತಲೆ ಹೀಗೆ ಕೆರ್ಕೋತಾ ಇದ್ದೀರಾ? ಏನಾಗಿದ್ಯಾ? ಏನಾಗಿಲ್ಲ, ದಿಗ್ನೇನೆ ಹತ್ಕೊಂಡಿರ್ಬೇಕು. ಸಾಕು ಸುಮ್ನೆ ಇರಿ ಮಾಲಿನಿ ಅವರೇ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹೊಸ ವಿಧಾನ ಇದು. ಅಯ್ಯೋ, ಕೆರ್ಕೊಂಡ್ ಹುಣ್ಣಾಗತ್ತೆ, ತೆಪ್ಪಗಿರಿ. ಏನ್ ಯೋಚನೆ ಮಾಡ್ತಿದ್ರಿ? ಅಲ್ಲ, ಸೀತಾ ದೇವಿ ಅವರು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲಿ ಹೋಗ್ಬಾರ್ದಿತ್ತು. ಯಾಕೆ ಹೋಗ್ಬಾರ್ದಿತ್ತು? ಅಯ್ಯೋ, ಅಲ್ಲಿಗೆ ಯಾಕೆ ಹೋದ್ರು ಅನ್ನೋದೇ ನನಗೆ ಡೌಟ್. ಇನ್ಯಾಕ್ ಹೋಗ್ತಾರೆ ಮೇಡಮ್ ಅವ್ರೆ? ಫುಲ್ ರೈಸ್ ಮಾಡಿರೋ ಅಡಿಗೆನ ತಿಂದು 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 ನಾಲ್ಗೆ ಎಲ್ಲ ಕೆಟ್ಟೋಗಿರುತ್ತೆ. ದೇವಸ್ಥಾನಕ್ಕೆ ಹೋದ್ರೆ ಪುಳಿಯೋಗ್ರೇನು, ಚಿತ್ರಾನ್ನ ಕೊಡ್ತಾರೆ, ತಿನ್ಕೊಂಬರೋಣ ಅಂತ ಹೋಗಿರ್ತಾರೆ. ಸಾಕು, ಬಾಯ್ನಾ. ಗುಲಾಬಿ ನಿನ್ನೆ ಹಾಗೆ ನಡ್ಕೊಂಡಾಗಿಂದ ಸೀತಮ್ಮ ಯಾಕೋ ಡಲ್ಲಾಗಿದ್ರು, ಊಟನೂ ಸರಿಯಾಗಿ ಮಾಡಿಲ್ಲ. ಅದಕ್ಕೆ ದೇವಸ್ಥಾನಕ್ ಹೋದ್ರೆ ಶಾಂತಿ ಸಿಗತ್ತೆ ಅಂತ ಹೋಗಿದ್ದಾರೆ ಅನ್ಸತ್ತೆ. ಇಲ್ಲಿ ಗುಲಾಬಿ ಮನಃಶಾಂತಿನ ಹಾಳು ಮಾಡಿ ಅಲ್ಲೋಗ್ ಬೇಡ್ಕೊಡ್ರೆ, ಶಾಂತಿ ಎಲ್ಲಿ ಸಿಗತ್ತೆ? ಮೇಡಮ್ ಅವ್ರೆ, ಈಗ ಶಾಂತಿ ದೇವಸ್ಥಾನಕ್ ಬರಲ್ಲ, ಅವಳಗ್ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಲು. ಎಲ್ಲಿಂದ ಇಟ್ಕೊ ಬಂದ್ರಪ್ಪ ಇವ್ರನ್ನ? ಸುಮ್ನೆ ನಿಂತ್ಕೊಳ್ಳಿ ನೋಡ್ರೆ.